ಇವತ್ತು ಮಾರಾಟ ಅಮ್ಮ ನಾವು ಹನ್ನೆರಡನೇ ಶತಮಾನದಲ್ಲಿ ಅವತ್ತು ಬಸವಣ್ಣ ಚೆನ್ನಬಸವಣ್ಣ ಅವರು ಬಹಳ ಚೆನ್ನಾಗಿ ಮಾತಾಡಿದ್ರು ನಮಗೆ ಉಪನ್ಯಾಸ ಕೇಳಿ ತರಿಸ್ಬೇಕು ನಿಜವರು ನನ್ನ ತಾಯಿಗೆ ಒಂದು ನಮಸ್ಕಾರ ಬಹಳ ಸಂತೋಷ ಅನ್ನಿಸ್ತು ವಿಶೇಷವಾಗಿ ಆಯಾ ಸಮಾಜದ ಮೇರು ವ್ಯಕ್ತಿಗಳ ಬಗ್ಗೆ ತಿಳಿಸಿಕೊಂಡ್ರು. ಇವಾಗ ನನಗೂ ಬಹಳ ವಿಷಯ ಗೊತ್ತಿರಲಿಲ್ಲ, ಇವತ್ತು ತಿಳ್ಕೊಳ್ಳಾಯ್ತು ಅನ್ಸುತ್ತೆ. ನಮ್ಮ ಇದ್ದಾನೆ ಮಾತಾಡಿದಂಥ ಹಾಗೆ ನಮ್ಮ ಎ ಪಿ ಎಂ ಸಿ ಉಪಾಧ್ಯಕ್ಷರಂತ ನಮ್ಮ ಸಿ ಪಿ ಅವರಂತ ಸದಸ್ಯರು ಬಂಧುಗಳನ್ನು ಸ್ವಾಮಿ ಅವರೇ ಕಲಾಪತಿ ಸದಸ್ಯರಂತ ಸುರೇಶ್ ಅವರೇ ಎ ಪಿ ಎಂ ಸಿ ಅಧ್ಯಕ್ಷರಂತ ಹನುಮಂತಮ್ಮ ಅವರೇ ಹಾಗೂ ಇಲ್ಲಿ ಸಮಾರಂಭ ದೊಡ್ಡದ ಮಾಡಬೇಕಾಗಿತ್ತು. ಯಾಕಪ್ಪ ಒಬ್ಬರಲ್ಲ, ಐದಾರು ಜನಗಳು ಮಹಾತ್ಮರ ಒಂದು ಜಯಂತಿ ಆಚರಣೆ ಮಾಡ್ತಾ ಇದ್ವಿ. ಅಚ್ಚುಕಟ್ಟಾಗಿ ಮಾಡೋದು ಶಕ್ತಿ ಇದೆ, ಅದರಿಂದ ಇನ್ನು ಮುಂದೆ ಈ ಥರ ಆಗೋದಕ್ಕೆ ಅವಕಾಶ ಮಾಡೋದು ಬೇಡ. ಮತ್ತು ಎಲ್ಲ ನಮ್ಮ ಮಧ್ಯವಾಯ ಮಾತಿದ್ದೇವರು ನನಗೆ ನಮಗೆ ಒಳ್ಳೆ ಒಬ್ಬ ಹೆಣ್ಮಕ್ಳು ಡಿಗ್ರಿ ಕೊಟ್ಟು ಕೆಲಸಿದ್ವಿ ಅಂತ ನನಗೆ ತೃಪ್ತಿ ಇದೆ. ಒಂದು ಪ್ರಯಾಣ ಬಳಸಿ ಸಂತಾನದಲ್ಲಿ ಅವತ್ತು ಜಯಂತಿಯನ್ನು ಮಾತನಾಡಿದರು. ಸರ್ವಜ್ಞ ಜಯಂತಿ, ಹಾಗೆ ಶಿವಾಜಿ ಜಯಂತಿ, ಚರಣರ ಮಾದಾರ ಚೆನ್ನಯ್ಯ, ಮಾದಾರ ದುಡಯ್ಯ, ಮಾದಾರ ದತ್ತಯ್ಯ, ಸಮಗಾರ ಅಳಯ್ಯ ಎಲ್ಲ, ಹಾಗೆ ಸವಿತಾ ಮಾನುಷಿ ಜಯಂತಿ, ಎಲ್ಲ ಸಮಾಜಗಳನ್ನ ಜಯಂತಿನ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ವಿ. ಆದರೆ ಸಮಾಧಾನ ಆಗ್ತಾರೆ, ನಾವು ನೆನೀಬೇಕು, ಅವ್ರನ್ನ ನಿಜವಾಗ್ಲು ಆರಾಧನೆ ಮಾಡಬೇಕು. ಇಂಥ ಸಮಾಜದಲ್ಲಿ ನಾವು ಹುಟ್ಟಿದ್ದೀವಿ, ಸವಿತಾ ಸಮಾಜದಲ್ಲಿ ಹುಟ್ಟಿದ್ದೀವಿ, ಮುಂದೆ ನಮ್ಮ ಸಮಾಜದಲ್ಲಿ ಇಂಥವ್ರು ಮತ್ತೆ ಹುಟ್ಟಿ ಬರಲಿ ಅಂತ ಭಗವಂತ ಪ್ರಾರ್ಥನೆ ಮಾಡಬೇಕು. ಆದ್ದರಿಂದ ನಮಗೆ ದಯಮಾಡಿ ಎಲ್ಲರಲ್ಲೂ ಕ್ಷಮೆ ಆಚರಿಸ್ತಾರೆ, ಎಲ್ಲ ಬಂಧುಗಳಲ್ಲಿ ಅವಕಾಶ ಕೊಡಲ್ಲ. ನಮಗೆ ನಮ್ಮ ಮಾದಿಯರನ್ನ ಹಿರಿಯರ ಅವರ ಆರಾಧನೆಯಲ್ಲಿ ನಾವು ಭಾಗಿಯಾಗಿ ನಮಗೂ ಸ್ವಲ್ಪ ಅವ್ರ ಸ್ವಲ್ಪ ಪುಣ್ಯ ಭಾಗ್ಯ ಸಿಗಲಿ. ಅವರ ಆಶೀರ್ವಾದದಿಂದಲೇ ಇವತ್ತು ನಮ್ಮ 50 ಕಿಲೋಮೀಟರ್ ನೀರು ಬರ್ತಾ ಇದೆ. ಕೆಲಸ ಬಹಳ ಬರದಿಂದ ಸಾಕ್ತಾ ಇದೆ, ಇನ್ನು ನಾವು ಬುದ್ಧಿ ಪೂಜನೆ ಮಾಡಿಲ್ಲ. ಯಾಕಪ್ಪಂದ್ರೆ ಧಾರವಾಡ ಉಂಡಿ ಬಂತ ಶ್ರೀಗಳು ಮುಂದಾಕ್ಸಿದ್ರು, ಆಮೇಲೆ ಈಗ ಅಸೆಂಬ್ಲಿ ಬಂತು ಅಂತ ಯಡಿಯೂರಪ್ಪ ಮುಂದಾಕ್ಸಿದ್ದಾರೆ, ಮತ್ತೆ ಏಪ್ರಿಲ್ ಹೋಗ್ತಾ ಇದ್ದೀನಿ. ಕೆಲಸ ಅಂತೂ ಮಾತ್ರ ಬರದಿಂದ ಸಾಕ್ತಾ ಇದೆ. ನಮ್ಮ ಸತೀಶ್ ನಾಯ್ಕ ಹಿಂದಿನ ಫೋಟೋ ಆಗಿದ್ದ ಸರ್ವೆ ಮಾಡ್ತಾರೆ, ಕೆಲಸದ ಬಹಳ ಅದ್ಭುತವಾದ ಭಾರಿ ಜೋರ ಕೆಲಸ ಮಾಡ್ತಿದ್ದಾರೆ. ಖಂಡಿತವಾಗ್ಲೂ ಈ ಮನೆಯವರ ಆಶೀರ್ವಾದದಿಂದ ಮುಂದಿನ ವರ್ಷ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಿಗೆ ಖಂಡಿತ ನಮ್ಮ ನೆಲಕ್ಕೆ ಆ ತುಂಗಭದ್ರೆ ಹರಿತಾಳೆ ಅಂತ ಹೇಳಿ ಇವೊಂದು ನಮ್ಮ ಕನಸಿತ್ತು. ಇದೇನಾದ್ರು ನಮ್ಮ ಬಳನಾಡು ಅದು ಕೇಳ್ತಾ ಇದ್ವಿ. ಇದನ್ನ ಹಸಿರು ಮಾಡೋಕ್ಕೋಸ್ಕರ ಹಿಂದೆ ಕರವಾಡ ಹಿಡಿದಾಗ ಗುರುಗಳು ಏನೋ ಮನಸ್ಸಿನಲ್ಲಿ ಏನಾದರೂ ಮಾಡಬೇಕು ಈ ನೆಲಕ್ಕೆ. ಅವ್ರು ಎಷ್ಟು ಕಾಳಜಿ ಇರಪ್ಪ ಅಂದ್ರೆ ನಿಜವಾಗ್ಲು ನಮಗಿಂತ ಕಾಳಜಿ ಬಂದರೆ ಹೋದರೆ ನೋಡಿದರೆ ನೀರು. ನಾನು ಹೇಳ್ತೀನಿ, ನೀರು ಅರಿಯವರೆಗೂ ಬೇರೆ ಕಡೆ ನೋಡೋಣ, ನೀರು ಅರಿಯವರೆಗೂ ನೀರು ಒಂದೇ ದೃಷ್ಟಿ. ನೀರು ತುಂಗಭದ್ರೆ ಅರಿಬೇಕು, ತುಂಗಭದ್ರೆ ನದಿ ನೀರು ಜನರಿಗೆ ತಲುಪಬೇಕು, ಕೆರೆಗಳು ತುಂಬಬೇಕು, ಅವಾಗ ಬೇರೆ ಕೆಲಸ ಮಾಡೋದು. ಅಲ್ಲಿ ಸ್ಥಾಪನೆ ಮಾಡಿದರೆ ನಾನು ಅದನ್ನು ನಡೆದಿದ್ದೀನಿ. ಜೊತೆಗೆ ನಿಮ್ಮ ನನ್ನ ಆಶೀರ್ವಾದ ಕೆಲಸ ಮಾಡೋಕ್ಕೋಸ್ಕರ ನಿಮ್ಮ ಏನ್ ಹೇಳ್ತಿರೋ ಅದಕ್ಕೆ ತೆಲಿಬಾಗಿ ಕೆಲಸನೂ ಮಾಡ್ತಾ ಹೋಗ್ತಾ ಇದ್ದೀನಿ. ನಾನು ಸಿಂಗ್ಪುರ್ ಮಾಡ್ತಂತ ಹೇಳಲ್ಲ, ಜಗಳೂರ್ನ ಬೆಂಗಳೂರು ಮಾಡ್ತಂತ ಹೇಳಲ್ಲ, ಅಟ್ಲೀಸ್ಟ್ ದಾವಣಗೆರೆ ಒಳ್ಳೆ ರಸ್ತೆಗಳನ್ನ ಒಳ್ಳೆ ಊರನ್ನ ಹಾಗೆ ಮಾಡಕ್ ಬೇಕಾಗ್ತದೆ. 7-8 ತಿಂಗಳಲ್ಲಿ
ಜಗಳೂರನ್ನ ನಿಮ್ಮ ನಿಮ್ಮ ಕನಸಾಗರೆ ನನ್ನ ಕನಸಾಗರೆ ಆ ನೋಡೋದು ಇದಕ್ಕೆ ಇದನ್ನ ಬದಲಾವಣೆ ಮಾಡಿ ಮಾಡಿ ತೋರಿಸ್ತಾರೆ ನಿಮ್ಮ ರಾಮಚಂದ್ರ ಮಾಡಿಸ್ತವ್ರಿ. ಪ್ರತಿಯೊಂದು ಕೆಲಸಬಿಟ್ಟು ಭಾಗಿಯಾಗಿ ನಾನು ಸಹ ತಮ್ಮಗಳ ಜೊತೆಗೆ ನಿಮ್ಮ ನಲಿವು ನಾನು ಯಾಕಪ್ಪ ನೆನೆಸಲೇಬೇಕು ನಿಮ್ಮನ್ನೆಲ್ಲ. ಯಾಕಪ್ಪ ಅಂದ್ರೆ ನಾನು ಗೆದ್ದಾಗ್ಲೂ ಆಗಿ ಏನಿಲ್ಲ ಸೋತಾಗ್ಲೂ ಆಗಿ ಜಯಂತಿಯನ್ನು ಮಾಡಿ ನಾವು ಸಹಿ ಎಣಿಸೋಣ ಅಂತ ಹೇಳ್ತಾ ಇವತ್ತು ಒಂದು ಅವನ ಜಯಂತಿಯಲ್ಲಿ ನನಗೆ ಒಂದು ಸ್ವಲ್ಪ ನೋವು ಇದೆ. ಜಯಂತಿನ ಆ ಮುಖ್ಯಸ್ಥರ ಒಂದು ಅಂತ ಒಂದು ದೇವರುಗಳನ್ನ ನಾವು ಅತ್ಯದ್ಭುತವಾಗಿ ಜಯಂತಿ ಮಾಡಿ ಅಂತ ನೆನೆಯೋಣ ಅಂತರ ಒಂದು ಆಶೀರ್ವಾದದಿಂದ ನಮ್ಮ ನಾಡು ನಮ್ಮ ನಾಡು ಹಸಿರಾಗಿ ಉಸಿರಾಗಿ ಚೆನ್ನಾಗಿರಲಿ ಅಂತ ಬಯಸ್ತೀನಿ. ಇದು ಕೇಳ್ತಾ ನಮಗೆಲ್ಲ ಶುಭಾರೈಸಿ ಇವತ್ತು ಇಂಥ ಮಹಾತ್ಮರ ದಿನಾಚರಣೆಯಲ್ಲಿ ಭಾಗವಹಿಸಿದ್ರೆ ಭಗವಂತ ಎಲ್ಲರಿಗೂ ಸುಖಮಯವಾಗಿ ಸಂತೋಷಗಿರಲಿ. ಈ ವರ್ಷ ಇವ್ರ ಜಯಂತಿ ಇನ್ನೂ ಅದ್ದೂರಿಯ ಮುಂದೆ ಮಾಡಲಿ ಅಂತೇಳಿ ಈ ವರ್ಷ ಮಳೆಯಲ್ಲಿ ಚೆನ್ನಾಗಿ ಕೊಡಲಿ. ನಮ್ಮ ರೈತರ ಮಗದಲ್ಲಿ ನಗೆ ಕಾಣಲಿ. ನಮ್ಮ ರೈತರು ಖುಷಿ ಇದ್ರೆ ನಾವು ಖುಷಿ, ಅವ್ರು ನಗ್ತ ಇದ್ರೆ ನಾವು ಖುಷಿ ಇರ್ತೀವಿ. ನೀವು ರೈತರು ಹೊರ ಮನೆಯಲ್ಲಿ ಕೆಲಸ ಮಾಡಿದ್ರೆ ಎಲ್ಲರಿಗೂ ಬರೋಲ್ಲ. ಏ ವಯ ನಮ್ಮದೇ ಕೆಲಸ ನನ್ನ ಕಲಸಿ ಈ ಜಯಂತಿಯಲ್ಲಿ ಭಾಗವಹಿಸಿ ನಮಗೆ ಮತ್ತು ನನ್ನ ಒಂದು ಕಾರಣ ನನಗೆ ಬನ್ನಿ ಮತ್ತು ನಮಗೆಲ್ಲ ಸನ್ಮಾನಿಟ್ಟು ಹೊತ್ತು ಮಾಡಲಿ. ನಮಗೆಲ್ಲರಿಗೂ ಶುಭವಾಗಲಿ ಅಂತ ಆರಿಸ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಇವಾಗ ಸವಿತಾ ಸಮಾಜ ಸವಿತಾ ಸಮಾಜದ ಸಮಾಜದ ಬಾಂಧವರ ಒಡಗೂಡಿ ಸವಿತಾ ಸಮಾಜದವರು ಸನ್ಮಾನ್ಯ ಶಾಸಕರಿಗೆ ಸನ್ಮಾನವನ್ನು ನೀಡ್ತಾ ಇದ್ದಾರೆ. ಸನ್ಮಾನವನ್ನು ಸ್ವೀಕರಿಸಬೇಕಂತ ಹೇಳಿ ನಾನು ಸನ್ಮಾನ ಶಾಸಕರಿಗೆ ವಂದಿಸ್ಕೊಳ್ತಾ ಇದ್ದೇನೆ. ನಮ್ಮ ಸವಿತಾ ಸಮಾಜದವರು ಸನ್ಮಾನವನ್ನು ನೀಡ್ತಾ ಇದ್ದಾರೆ. ಹೀಗಾಗಿ ಸವಿತಾ ಸಮಾಜದ ವತಿಯಿಂದ ಸನ್ಮಾನ ಶಾಸಕರಿಗೆ ಹಾಗೂ